ನಾವು ನೋಡು ಸುಮ್ಮನೆ ಇದ್ದೀವಿ, ಹೆಂಗೆ ದೌರ್ಜನ್ಯಗಳು ನಡೀತಾ ಇದ್ರು ಕೂಡ ಸುಮ್ಮನೆ ಇದ್ದೀವಿ, ಅವ್ರು ಏನೇ ಇಲ್ಲದೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿಬಿಟ್ಟು ಮೀಸಲಾತಿ ಯಾಕೆ, ಎಷ್ಟು ವರ್ಷ ಇರಬೇಕು ಅಂತ ಕೇಳ್ತಾರಲ್ಲ, ಇದು ನ್ಯಾಯನಾ? ಅದು ಹೇಳಿದ್ರು ಕೋಪ. ನಾನು ಸಿದ್ದರಾಮಯ್ಯ ಹೇಳ್ತಾನೆ, ನಾನು ಒಬ್ಬ ಮಾತಾಡಿದ್ರೆ 20 ಜನ ಮಾತಾಡ್ತಾರೆ, ಅವರು ನಮ್ಮವ್ರು ಯಾರು ಮಾತಾಡಲ್ಲ, ಸುಮ್ಮನೆ ಕೂತಿರ್ತಾರೆ. ಏ ಬಯಸ್ಕೊಂಡು ಸಿದ್ದರಾಮಯ್ಯ ತಾನೇ ಬಯಸ್ಕೊಳ್ಳಿ ಬಿಡ ಅಂತ ಹೇಳ್ತೀನಿ, ಸುಮ್ಮನೆ ಇರ್ತಾರೆ. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ಈಗೇನಾಗಿದೆ, ಈ ನರೇಂದ್ರ ಮೋದಿ ಅವರು ಬಂದ್ಬಿಟ್ಟು 10% ರಿಸರ್ವೇಶನ್ ಕೊಟ್ಬಿಟ್ರು, ಹೊತ್ತಿಗೆ ಮೇಲ್ಜಾತಿಲಿರ್ತಕ್ಕಂಥ ಬಡವರಿಗೆ ಮೆರವಣಿಗೆ ಹೋಯ್ತಾ ಇತ್ತು, ಒಂದು ಮಂಡಲ್ ಕಮಿಷನ್ ವರದಿ ವಿರುದ್ಧ ಮಂಡಲ್ ಯಾರ್ಯಾರು ಇದ್ದಾರೆ ಅಂತಂದ್ರೆ ನಮ್ಮ ಹುಡುಗರೇ ಸೇರ್ಕೊಂಡವೆ ಅಲ್ಲಿ. ನಮ್ ಇನ್ನೂ ಗುಲಾಮಗಿರಿ ಮನಸ್ಥಿತಿನೇ ಹೋಗಿಲ್ಲ ನಮಗೆ. ನೋಡಿ, ಒಬ್ಬ ಅಡಿಗೆ ಮಾಡೋ ಬ್ರಾಹ್ಮಣ ಬಂದ್ರೆ ನಮಸ್ಕಾರ ಬುದ್ಧಿ ಅಂತ ಏನ್ ಕೆಳಗಡೆ ಬಗ್ಗಿ ನಮಸ್ಕಾರ ಹೊಡಿತೀವಿ, ನಮಸ್ಕಾರ ಬುದ್ಧಿ ಅಂತ. ಅದೇ ಒಬ್ಬ ದಲಿತರವನು ಶ್ರೀಮಂತ ಆಗಿದ್ರು ಕೂಡ, ವಿದ್ಯಾವಂತ ಆಗಿದ್ರು ಕೂಡ, ಏನ್ಲ ಹೆಂಗಿದೆಯಲ್ಲ ಚೆನ್ನಾಗಿದೆಯಲ್ಲ ಅಂತ ಹೇಳ್ತೀವಿ. ಇದೇ ಗುಲಾಮಗಿರಿ ಮನಸ್ಥಿತಿ, ಇದು ಹೋಗ್ಬೇಕಲ್ಲಪ್ಪ. ವೀರಾಚೇನ್ ಅವರು, ರಾಮಕೃಷ್ಣ ಹೆಗಡೆ ಅವರು, ನೀವು ಮಹಾಮೇಧಾವಿಗಳು ಸ್ವಾಮಿ, ಬಹಳ ಚತುರರು ನೀವು ಅಂತೆಲ್ಲ ಹೊಗಳ್ತಾ ಇದ್ರು. ಆಗ ಜೆ ಎಚ್ ಪಟೇಲ್ ಎದ್ಬಿಟ್ರು, ರೀ ರಾಚೇನ್ ಅವರೇ, ಅವರು ಜೆ ಎಚ್ ಪಿ ರಾಮಕೃಷ್ಣ ಹೆಗಡೆ ಅವರು ಚತುರರಾಗಿರ್ಲೇಬೇಕು, ಮೇಧಾವಿಗಳಾಗಿರ್ಲೇಬೇಕು, ಯಾಕಂತಂದ್ರೆ ಅವ್ರಿಗೆ 5000 ವರ್ಷಗಳ ಇತಿಹಾಸ ಇದೆ. ನನಗೆ ಬಸವಣ್ಣ ಬಂದ್ಮೇಲೆ 800 ವರ್ಷಗಳ ಇತಿಹಾಸ ಇದೆ, ನಿಮಗೆ ಸಂವಿಧಾನ ಬಂದ್ಮೇಲೆ ರೀ ಬಂದಿರೋದು ಇತಿಹಾಸ ಅಂತ ಹೇಳಿದ್ರು. ನೋಡಿ ಎಷ್ಟು ಅರ್ಥಗರ್ಭಿತವಾಗಿದೆ. ಬಹಳ ಜೆ ಎಚ್ ಪಟೇಲ್ ಇದ್ದಾರ, ಬಹಳ ವಿಟ್ಟಿ ಮನುಷ್ಯ, ಹಾಗಂತ ಹೇಳ್ಬಿಟ್ಟು ಕೂತ್ಕೋಬಿಟ್ರು. ಪಾಪ ರಾಚೇನ್ ಅವ್ರಿಗೆ ಅರ್ಥ ಆಗ್ಲಿಲ್ಲ. ಆಮೇಲೆ ಹೇಳಿದ್ರು ರಾಚೇನ್ ಅವ್ರಿಗೆ, ನೋಡ್ರಿ ಅವರು ಬ್ರಾಹ್ಮಣ ಜನಾಂಗದಲ್ಲಿ ಹುಟ್ಟಿದ್ದಾರೆ, ಅವರಿಗೆ ಬಹಳ ದೀರ್ಘವಾದ ಇತಿಹಾಸ ಇದೆ, ನಿಮಗೆ ಶುರುವಾದದ್ದು ಸಂವಿಧಾನ ಬಂದ್ಮೇಲೆ ರೀ, ಅಂಬೇಡ್ಕರ್ ಸಂವಿಧಾನ ಬರ್ಕೊಟ್ಟ ಮೇಲೆ ಶುರುವಾಗಿರೋದು, ನಮಗೆ ಬಸವಣ್ಣ ಬಂದ್ಮೇಲೆ ನಮಗೂ ಸ್ವಲ್ಪ ಇದೆ ಲಿಂಗಾಯತರಿಗೆ. ಅದರಿಂದ ನಾನು ನಿಮಗಿಂತ ಬೆಟರು, ನನಗಿಂತ ರಾಮಕೃಷ್ಣ ಹೆಗಡೆ ಬೆಟರು, ಅದರಿಂದ ದೊಡ್ಡಸ್ತಿ ಏನಿಲ್ಲ ಬಿಡಪ್ಪ ಅಂತ ಹೇಳಿದ್ರು. ರಾಮಕೃಷ್ಣ ಹೆಗಡೆ ಬಹಳ ಮೇಧಾವಿಗಳಾಗಿದ್ದಾರೆ ಅಂತ ಹೇಳಿದ್ರು, ಅಧಿಕಾರ ಇದೆಯಲ್ಲ, ಸಂಪತ್ತು ಇದೆಯಲ್ಲ, ಯಾವುದೋ ಜನಾಂಗದ ಯಾವುದೋ ಜಾತಿಯ ಸ್ವತ್ತಲ್ಲ, ಅದು ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಬುದ್ಧಿವಂತರಾಯ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಿ ಹೋಗಿದ್ರೆ ಸಂವಿಧಾನ ರಚನೆ ಮಾಡೋಕ್ಕಾಯ್ತಿತ್ತ? ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧಿವಂತಿಕೆಯಲ್ಲಿ ಯಾರಕ್ಕಿಂತ ಕಡಿಮೆ ಇದ್ರು? ಅವರು ಅಸ್ಪೃಶ್ಯ ಜನಾಂಗದಿಂದ ಹುಟ್ಟು ಬಂದವರು, ಅವ್ರು ಯಾರಿಗಾರ ಕಡಿಮೆ ಇದ್ರ? ಈ ದೇಶ ಕಂಡಂತ ಕೆಲವೇ ಮೇಧಾವಿ ರಾಜಕಾರಣಿಗಳಲ್ಲಿ ಕೆಲವೇ ಬುದ್ಧಿವಂತರಲ್ಲಿ ಅಂಬೇಡ್ಕರ್ ಕೂಡ ಒಬ್ರು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳಿ. ಅಲ್ಲದೆ ಇಂಥ ಸಂವಿಧಾನ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಆಯ್ತಿತ್ತು? ಭಾರತ ದೇಶ ಇದೆಯಲ್ಲ, ಅನೇಕ ಜಾತಿ ಧರ್ಮಗಳು ಭಾಷೆ, ಅವರೇ ಹೇಳಿದ್ದಾರೆ ಈ ಪುಸ್ತಕದಲ್ಲಿ ಹೇಳಿದ್ದಾರೆ 4635 ಜಾತಿಗಳಿದ್ದಾವೆ ಅಂತ. ಅದು ಅವಳು ಹೇಳೋದೆಲ್ಲ ಆಧಾರದ ಸಹಿತವಾಗಿ ಹೇಳಿದ್ದಾರೆ, 4635 ಜಾತಿಗಳು. ಯಾರ್ರೀ ಹುಟ್ಟಾಕ್ತವ್ರು ಇದನ್ನ? ಅವರೇ ಪ್ರಶ್ನೆ ಕೇಳೋದು ಹುಟ್ಟಾಕ್ತವ್ರೆ. See, I'm not joking. It's a fact. ಈಗಂತ ಹೇಳಿದ್ರೆ ನನ್ನ ಮೈ ಮೇಲೆ ಬಿದ್ದು ಬಿಡ್ತಾರೆ ಎಲ್ಲ. This is the problem. ಈಗ ನಮಗೆ ಸಮಾಜದಲ್ಲಿ ಸತ್ಯ ಹೇಳೋಗು ಇಲ್ಲ. ಇಲ್ಲಪ್ಪ, ಆರೇನ್ರು ಮಧ್ಯಪ್ರಾಚ್ಯದಿಂದ ಬಂದವರು ಇಲ್ಲಿಗೆ ಅಂತಂದ್ರೆ ಏನ್ರಿ ನಮ್ಮನ್ನೇ ಪ್ರಶ್ನೆ ಮಾಡ್ತೀರ ನೀವು ಅಂತ ಕೇಳಕ್ ಶುರು ಮಾಡ್ಬಿಡ್ತಾರೆ. ಬಟ್ ಇಟ್ ಇಸ್ ಎ ಫ್ಯಾಕ್ಟ್. ನಾವೆಲ್ಲ ದ್ರಾವಿಡರು, ನಮ್ಮನ್ನೆಲ್ಲ ದಶಿಗಳನ್ನಾಗಿ ಮಾಡಿಬಿಟ್ರು ಅಲ್ಲಿಂದ ಬಂದವರು. ಬಟ್ ಆರ್ಯರು ಒಬ್ಬರೇ ಬಂದಿಲ್ಲ, ಬೇರೆಯವರು ಬಂದರು, ದಶಿಗಳನ್ನಾಗಿ ಮಾಡಿಬಿಟ್ರು, ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳೆಲ್ಲ ನಡೆದು ಅಂತ ಹೇಳಿದ್ರೆ ಕೋಪ ಬಂದ್ಬಿಡ್ತದೆ. ನಮ್ ಕಡೆ ಹಳ್ಳಿನಲ್ಲಿ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಗೊದ್ರು ಅಂತ ಹೇಳ್ತಾರಲ್ಲ, ಹಂಗಾಗ್ಬಿಡೋದೇ ಪರಿಸ್ಥಿತಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಮೀಸಲಾತಿ ಕೊಟ್ಬಿಟ್ರು. ಹಿಂದುಳಿದ ಜಾತಿಯವರಿಗೆ ಮೀಸಲಾತಿ ಸಿಗ್ಬೇಕಾದ್ರೆ
ಸಂವಿಧಾನ ಬಂದು 50ನೇ ಇಸ್ವಿನಲ್ಲಿ ಜನವರಿ 26ನೇ ತಾರೀಕು ಬಂದದ್ದು. 90ನೇ ಇಸ್ವಿವರೆಗೆ ವಿ ಪಿ ಸಿಂಗ್ ಬರೋವರಿಗೆ ಅದು ಏನು ಕೆಲಸದಲ್ಲಿ 27% ಮೀಸಲಾತಿ ಅಂತ ಕೊಟ್ರು. ಅದನ್ನು ವಿರೋಧ ಮಾಡಿದವರು ಯಾರು? ಯಾರ್ರಿ? ಏನ್ ಬಹಳ ಹಿಂದುಳಿದವ್ರ ಬಗ್ಗೆ ಈಗ ಬಹಳ ದೊಡ್ಡದಾಗಿ ಭಾಷಣ ಮಾಡ್ತಾರಲ್ಲ, ಅವರೇ ವಿರೋಧ ಮಾಡಿದವರು. ಹೌದಲ್ಲ? ರಥಯಾತ್ರೆ ಮಾಡಿದವ್ರು ಯಾರು? ಅವ್ರನ್ನ ಅರೆಸ್ಟ್ ಮಾಡಿದವ್ರು ಯಾರು? ನಾವು ನೋಡು ಸುಮ್ಮನೆ ಇದ್ದೀವಿ, ಹೆಂಗೆ ದೌರ್ಜನ್ಯಗಳು ನಡೀತಾ ಇದ್ರು ಕೂಡ ಸುಮ್ಮನೆ ಇದ್ದೀವಿ. ಅವ್ರು ಏನೂ ಇಲ್ಲದೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿಬಿಟ್ಟು ಮೀಸಲಾತಿ ಯಾಕೆ, ಎಷ್ಟು ವರ್ಷ ಇರಬೇಕು ಅಂತ ಕೇಳ್ತಾರಲ್ಲ, ಇದು ನ್ಯಾಯನಾ? ಇದು ತಿಳಿಸ್ಲಿಕ್ಕೋಸ್ಕರ ಪಾಪ ಅವರು ನಾಗಮೋಹನ್ ದಾಸ್ ಅವರು ಇದು ಗೊತ್ತಿಲ್ಲಪ್ಪ ನಿಮಗೆಲ್ಲ ತಿಳ್ಕೊಂಡ್ರಯ್ಯ ಅಂತ ಮಾಡಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಅಂದ್ರೆ ಮೈಸೂರು ಪ್ರಾಂತ್ಯದಲ್ಲಿ 1918 ಇಸ್ವಿನಲ್ಲಿ ಮಿಲ್ಲರ್ ಆಯೋಗ ಮಾಡಿದ್ರು. ಅವರು 19ರಲ್ಲಿ ವರದಿ ಕೊಟ್ಟರು, 21ನೇ ಇಸ್ವಿನಲ್ಲಿ ಜಾರಿಗೆ ಬಂತು. ವಿರೋಧ ಮಾಡಿದವರು ಯಾರು? ಯಾರಪ್ಪ ನೀವೇ ಹೇಳಿ ನೋಡೋಣ. ಅದು ಹೇಳಿದ್ರು ಕೋಪ. ನಾನು ಸಿದ್ದರಾಮಯ್ಯ ಹೇಳ್ತಾನೆ ನೋಡಿ, ಎಂತಹ ಪರಿಸ್ಥಿತಿ ಸಿಕ್ಕಾಕೊಂಡಿದ್ದೀವಿ ನಾವು. ಮತ್ತೆ ನಾವು ಈ ತರ ಬಹಿಷ್ಕಳವರು ಬಹುಸಂಖ್ಯಾತರು ನಾವು ನೋಡಿ, ಹಿಂಗೆ ಬಹಿಷ್ಕಳವರು ಬಹಿಸಂಖ್ಯಾತರು. ನಾನು ಒಬ್ಬ ಮಾತಾಡಿದ್ರೆ 20 ಜನ ಮಾತಾಡ್ತಾರೆ ಅವರು, ನಮ್ಮವ್ರು ಯಾರು ಮಾತಾಡಲ್ಲ, ಸುಮ್ಮನೆ ಕೂತಿರ್ತಾರೆ. ಏ ಬಹಿಷ್ಕಾರ ಸಿದ್ದರಾಮಯ್ಯ ತಾನೇ ಬಹಿಷ್ಕಳಿ ಬಿಡ ಅಂತ ಸುಮ್ಮನೆ ಇರ್ತಾರೆ. ಮತ್ತೆ ಟ್ರಾಜಿಡಿ ನೀವು ಅಸಮಾನತೆ ಇದೆಯಲ್ಲ ಪ್ರಸರಪಡಿಸ್ಬೇಕು ಬೇಡ. ಬಸವಣ್ಣ ಏನ್ ಹೇಳಿದ್ರು? ಸಮಾಜ ನಿರ್ಮಾಣ ಆಗ್ಬೇಕು ಅಂತ. ಯಾವಾಗ ಹೇಳಿದ್ರು? 900 ವರ್ಷಗಳಿಂದ ಹೇಳಿದ್ರು. ಆಗಿದ್ಯಾ? ಏನ್ ಮಾತು ಮಾತ್ರ, ಏನ್ ವಚನ ಹೇಳ್ತೀವಿ ಬಸವಣ್ಣವ್ರ ವಚನ? ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ಎಷ್ಟು ಏನ್ ಹೇಳಕ್ ಮಾತ್ರ ಚೆನ್ನಾಗಿರ್ತದೆ. ಜಾರಿಗೆ ಬಂದಿದ್ಯಾ? ಎಲ್ಲ ನಮ್ಮವರಾಗಿದಾರ? ಇನ್ನು ನಿಮ್ಮ ಇವನಾರವ ಇವನಾರವನೇ ಇರೋದು. ಅನೇಕ ಜನ ಈ ವಚನ ಹೇಳ್ಬಿಟ್ಟು ನೀ ಯಾವ ಜಾತಿಯವನಪ್ಪ ಅಂತ ಕೇಳ. ಈಗೇನಾಗಿದೆ, ಈ ನರೇಂದ್ರ ಮೋದಿ ಅವರು ಬಂದ್ಬಿಟ್ಟು 10% ರಿಸರ್ವೇಶನ್ ಕೊಟ್ಬಿಟ್ರು ಅತ್ತೆಗೆ, ಮೇಲ್ಜಾತಿಲಿ ಇರ್ತಕ್ಕಂತ ಬಡವರಿಗೆ. ಸಂವಿಧಾನದಲ್ಲಿ ಇದೆಯಾ ಹೇಳಿ ನೋಡೋಣ. ಇದರೇನಿ ಪ್ರಾವಿಜನ್? ಇದರ್ ಅಂಡರ್ ಆರ್ಟಿಕಲ್ 15 or 16 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ನೋ. ವಾಟ್ ಇಸ್ ಇಟ್? ಆರ್ಟಿಕಲ್ ಏನ್ ಹೇಳ್ತವೆ? ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಮಾನದಂಡ ಇದೆ. ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತ ಎಲ್ಲಿದೆ ಮಾನದಂಡ? ಏನ್ ತರಾತುರಿನಲ್ಲಿ ತಕ ಬಂದು ಒಂದೇ ದಿನದಲ್ಲಿ ಪಾಸ್ ಮಾಡ್ಕೊಬಿಟ್ರು ಅತ್ತೆಗೆ, ಸಂವಿಧಾನಕ್ಕೆ ವಿರುದ್ಧವಾಗಿ, ಸಂವಿಧಾನದ ಮೂಲ ತತ್ವಕ್ಕೆ ವಿರುದ್ಧವಾಗಿ. ವಿರ್ ಆಲ್ ಕೀಪಿಂಗ್ ಕ್ವೈಟ್. ಈಗ ಅವ್ರಿಗೂ ಸಿಕ್ಕಿದ ಮೇಲೆ 10% ಮೀಸಲಾತಿ ಸಿಕ್ಕಿದ ಮೇಲೆ ಇನ್ನು ಬಹುಶಃ ಇನ್ಮೇಲೆ ಕೇಳೋದು ಕಾಣಿ ಅಂತ ಅನ್ಸುತ್ತೆ ನಾನು. ಯಾಕೆ ಮೀಸಲಾತಿ ಇರಬೇಕು, ಇನ್ನು ಎಷ್ಟು ವರ್ಷ ಇರಬೇಕು? ಅದಕ್ಕೆ ಅಂಬೇಡ್ಕರ್ ಅವರು ಕ್ಲಾರಿಫೈ ಮಾಡಿದ್ರು, ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೂ ಮೀಸಲಾತಿ ಇರಲೇಬೇಕು ಅಂತ ಹೇಳಿದ್ರು. ಎಲ್ಲಿವರೆಗೆ ಸಾಮಾಜಿಕ ಅಸಮಾನತೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರಲೇಬೇಕು ಅಂತ ಹೇಳಿದ್ರು. ಇಷ್ಟೆಲ್ಲ ಕ್ಲಾರಿಫಿಕೇಶನ್ ಕೊಟ್ಟ ಮೇಲೂ ಕೂಡ ಯಾಕೆ ಇಷ್ಟು ವರ್ಷ? 10 ವರ್ಷಕ್ಕೆ ಮುಗಿಬೇಕಾಗಿತ್ತಲ್ಲ. ಅದಕ್ಕೆ ಇವೆಲ್ಲ ಜನಗಳಿಗೆ ಗೊತ್ತೇ ಇಲ್ಲ ಪಾಪ, ಬಹಳ ಜನಕ್ಕೆ ಗೊತ್ತಿಲ್ಲ. ಅವ್ರು ಹೋಗ್ಲಿ, ವಿರೋಧ ಮಾಡೋರು ಹೋಗ್ಲಿ, ಅವ್ರು ವಿರೋಧ ಮಾಡ್ಬೇಕು ತಿಳ್ಕೊಂಡೇ ತಿಳ್ಕೊತಾರೆ. ಈ ಯಾರಿಗೆ ಕೊಟ್ಟಿದೀವಿ ಮೀಸಲಾತಿ ಅವರೇ ತಿಳ್ಕೊಳಕ್ ಹೋಗಲ್ಲ, ಪ್ರಯತ್ನ ಮಾಡಲ್ಲ, ಅದೇ ಬಂದಿರೋದು ಗ್ರಾಚಾರ ನಮಗೆ. ಯಾರು ಕೊಟ್ಟಿದ್ವಿ? ಈ ಮಂಡಲ್ ಕಮಿಷನ್ ವರದಿ ಬತ್ತಲ್ಲ, ವರದಿ ಬಂದಾಗ ಹಿಂದುಳಿದವರು ಸಂಭ್ರಮಾಚರಣೆ ಮಾಡ್ಬೇಕಲ್ವಾ? 27% ಕೊಟ್ಟಾಗ ಇವ್ರು ಮಾಡ್ನೇ ಇಲ್ಲ, ಇವರೇ ಅವ್ರ ಜೊತೆ ಸೇರ್ಕೊಂಡು ವಿರೋಧ ಮಾಡ್ತಿದ್ರು, ಅವ್ರ ಜೊತೆ ಸೇರ್ಕೊಂಡ್ಬಿಟ್ರು ಅಂತ ಗ್ರಾಚಿಗಳು. ಹೆಚ್ಚಾಗಿ ಮಾಡಿದವರು ಎಸ್ ಸಿ ಎಸ್ ಟಿ ಜನ. ತಮಾಷೆ ಅಲ್ಲ ಇದು, ಇಟ್ಸ್ ಎ ಫ್ಯಾಕ್ಟ್. ನಾನು ಆಗ ಜನತಾ ಪಾರ್ಟಿ ನಮ್ಮ ಈಗಿನ ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಅಲ್ಲಿದ್ದೆ. ಮೆರವಣಿಗೆ ಹೋಯ್ತಾ ಇತ್ತು ಒಂದು ಮಂಡಲ್ ಕಮಿಷನ್ ವರದಿ ವಿರುದ್ಧ. ಮಂಡಲ್ ಯಾರ್ಯಾರು ಇದ್ದಾರೆ ಅಂತಂದ್ರೆ ನಮ್ಮ ಹುಡುಗರೇ ಸೇರ್ಕೊಂಡವೆ ಅಲ್ಲಿ.
ನಾನ್ ಕರ್ದು ಕೇಳಿದೆ ಯಾಕಂದ್ರೆ ನೀವ್ಯಾಕು ಏನ್ ಸರ್ ನಮ್ಗೆ ಮೀಸಲು ಇದು ಕೆಲಸ ಸಿಕ್ಕಲ್ವ ಅಂತಲ್ಲ ಇನ್ನೋ ಈ ಮೀಸ್ ಮಂಡಲ್ ಕಮಿಷನ್ ಅಲ್ಲಿ ಜಾರಿ ಆಗ್ಬಿಡ್ರಿ ಅಂತ ಇವೇ ಹೇಳಕ್ಕೆ ತಿರುಗಾಡ್ತಾರೆ. ಅದಕ್ಕೆ ಇಂಥದೊಂದು ಅಗತ್ಯ ಇತ್ತು. ನಾಗಮೋಹನ್ ದಾಸ್ ಅವರೇ ಬಹಳ ಶ್ರಮ ಪಟ್ಟು ತಯಾರು ಮಾಡಿದ್ರಿ, ಬಹಳ ಅಂಕಿ ಅಂಶಗಳನ್ನೆಲ್ಲ ನೋಡಿದೆ ನಾನು. ಆಮೇಲೆ ಇನ್ನೆಷ್ಟು ವರ್ಷ ಕೊಡ್ಬೇಕ್ರಿ? ನೀ ಇಷ್ಟು ವರ್ಷ ಆಗಿದೆಯಲ್ಲ, 70 ವರ್ಷ ಆಯ್ತಲ್ಲ, 72 ವರ್ಷ ಆಯ್ತಲ್ಲ, ಇನ್ನೂ ಕೂಡ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅವರು ಬಂದಿಲ್ಲ. ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಕರ್ನಾಟಕದಲ್ಲಿ 17.15% ಇದ್ದಾರೆ, ಅಲ್ಲ ಪರಿಶಿಷ್ಟ ಜಾತಿಯವರು. ಪರಿಶಿಷ್ಟ ವರ್ಗದವರು ಸುಮಾರು 7% ಇದ್ದಾರೆ, ಅಂದ್ರೆ 17 ಎಷ್ಟಾಯ್ತು, 24.1% ಆಗ್ಬೇಕಲ್ಲ ಮೀಸಲಾತಿ, ಅಷ್ಟಾಗಿದೆಯಾ ಈಗ? IAS, IPS, IRS, IFS ನಲ್ಲಿ ಆಗಿದೆಯಾ? ನಾವು ಇನ್ನೂ ಗುಲಾಮಗಿರಿ ಮನಸ್ಥಿತಿನೇ ಹೋಗಿಲ್ಲ ನಮಗೆ. ನೋಡಿ, ಒಬ್ಬ ಅಡಿಗೆ ಮಾಡೋ ಬ್ರಾಹ್ಮಣ ಬಂದ್ರೆ ನಮಸ್ಕಾರ ಬುದ್ಧಿ ಅಂತ ಏನ್ ಕೆಳಗಡೆ ಬಗ್ಗೆ ನಮಸ್ಕಾರ ಹೊಡಿತೀವಿ, ನಮಸ್ಕಾರ ಬುದ್ಧಿ ಅಂತ. ಅದೇ ಒಬ್ಬ ದಲಿತರವನು ಶ್ರೀಮಂತ ಆಗಿದ್ರು ಕೂಡ, ವಿದ್ಯಾವಂತ ಆಗಿದ್ರು ಕೂಡ, ಏನ್ಲ ಹೆಂಗಿದೆಯಲ್ಲ, ಚೆನ್ನಾಗಿದೆಯಲ್ಲ ಅಂತ ಹೇಳ್ತೀವಿ. ಇದೇ ಗುಲಾಮಗಿರಿ ಮನಸ್ಥಿತಿ, ಇದು ಹೋಗ್ಬೇಕಲ್ಲಪ್ಪ. ಇದು ಕಿತ್ತೆಸಿಬೇಕಲ್ರಿ, ಸ್ವಾಭಿಮಾನ ಬರ್ಬೇಕಲ್ರಿ. ಇನ್ನು ಸ್ವಾಭಿಮಾನನೇ ಬಂದಿಲ್ಲ, ಬರೀ ಶಿಕ್ಷಣ ಪಡ್ಕೊಂಡ್ರೆ ಸಾಲದಿಲ್ಲ, ಸ್ವಾಭಿಮಾನನು ಬರ್ಬೇಕಲ್ಲ ಜೊತೆನಲ್ಲಿ. ಸ್ವಾಭಿಮಾನ ಇಲ್ಲದೆ ಹೋದ್ರೆ ಅವ್ರು ಮನುಷ್ಯರಾಗಕ್ಕೆ ಸಾಧ್ಯ ಆಗ್ತದ? ಸಮಾನವಾಗಿ ತಲೆ ಎತ್ಕೊಂಡು ತಿರುಗಾಡಕ್ಕೆ ಸಾಧ್ಯ ಆಗ್ತದ? ಗೌರವದಿಂದ ಬದುಕಕ್ಕೆ ಸಾಧ್ಯ ಆಗ್ತದ? ಇದೇ ಗುಲಾಮಗಿರಿ ಮನಸ್ಥಿತಿನ ಕಿತ್ತಾಕಿಲ್ಲ ಇನ್ನ ನಾವು. ಸೊ ಇದರಿಂದ ಎಲ್ಲ ಹೊರಗಡೆ ಬರ್ಬೇಕಾದ್ರೆ ನೀವೆಲ್ಲ ಸಂವಿಧಾನ ಓದ್ಕೋಬೇಕು, ಮೀಸಲಾತಿ ಅಂದ್ರೆ ಏನು ಅಂತ ತಿಳ್ಕೋಬೇಕು, ಮೀಸಲಾತಿ ಯಾಕೆ ಮಾಡಿದ್ರು ಅಂತ ತಿಳ್ಕೋಬೇಕು, ಯಾರಿಗೂ ಮಾಡಿದ್ರು ಅದು ಅದಕ್ಕೆ ಹೇಳಿದ್ರು, ಇದು ಭಿಕ್ಷೆ ಅಲ್ಲ, ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್.